ವಚನ ಇದೆ ಹದಿನೇಳಬಕುಕ್ಕನ ಪ್ರವಾದನೆ ಗ್ರಂಥ ಪ್ರವಾದಿ ಪ್ರವಾದಿಯ ಅಸಮಾಧಾನಕ್ಕೆ ದೇವರಿಂದ ಆಗುವ ಸಮಾಧಾನ ಪ್ರವಾದಿಯಾದ ಹಬುಕುಕ್ಕನಿಗೆ ಕಂಡು ಬಂದ ದೈವೋಕ್ತಿ ಪ್ರವಾದಿಯ ಆಕ್ಷೇಪಣೆ ಯಹುವನೇ ನಾನು ಮೊರೆ ಇಡು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೆ ಇರುವಿ ಹಿಂಸೆ ಹಿಂಸೆಯೆಂದು ನೀನನ್ನು ಕೂಗಿಕೊಂಡರು ರಕ್ಷಿಸದೆ ಇರುವಿ ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದಿ ನಷ್ಟ ಕಷ್ಟವನ್ನೇಕೆ ನನಗೆ ತೋರಿಸುತ್ತಿದ್ದಿ ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ ಜಗಳವಾಗುತ್ತಿದೆ ವ್ಯಾಜ್ಯ ಹೇಳುತ್ತಿದೆ ಹೀಗಿರಲು ಧರ್ಮೋಪದೇಶವು ಜಡವಾಗಿದೆ ನ್ಯಾಯವು ಎಂದಿಗೂ ಸಾಗದು ದುಷ್ಟರು ಶಿಷ್ಟನನ್ನು ಸುತ್ತಿಕೊಂಡಿದ್ದಾನೆ ದುಷ್ಟನು ಶಿಷ್ಟನನ್ನು ಸುತ್ತಿಕೊಂಡಿದ್ದಾನೆ ಆದ್ದರಿಂದ ಸಾಗುವ ನ್ಯಾಯವು ವಕ್ರವೇ ದೇವರ ಉತ್ತರ ಜನಾಂಗಗಳ ಮಧ್ಯೆ ನಡೆಯುವುದನ್ನು ನೋಡಿರಿ ದೃಷ್ಟಿ ಇಡಿರಿ ಬೆರಗಾಗಿರಿ ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು ಅದು ನಿಮಗೆ ತಿಳಿಯಲ್ಪಟ್ಟರು ನೀವು ಅದನ್ನು ನಂಬುವುದಿಲ್ಲ ಈಗ ತೀಕ್ಷ್ಣವು ತೀರ್ವೂ ಆದ ಕಸ್ತಿಯ ಜನಾಂಗವೂ ಅನ್ನು ಎಬ್ಬಿಸುತ್ತಿದ್ದೇನೆ ಆ ಜನರು ತಮ್ಮದಲ್ಲದ ಸಂಸ್ಥಾನಗಳನ್ನು ವಶ ಮಾಡಿಕೊಳ್ಳುವ ಹಾಗೆ ಲೋಕದಲ್ಲೆಲ್ಲ ಸಂಚರಿಸುವರು ಅವರು ಕ್ರೂರರು ಭಯಂಕರರು ಅವರ ಅಧಿಕಾರವು ಗೌರವವು ಅವರಿಂದಲೇ ಹೊರಡುವವು ಅವರ ಕುದುರೆಗಳು ಚಿರತೆಗಳಿಗಿಂತ ವೇಗವಾಗಿ ಸಂಜೆಯ ತೋಳಗಳಿಗಿಂತ ಚುರುಕಾಗಿವೆ ಅವರ ಸವಾರರು ಕುದುರೆಗಳನ್ನು ಕುಣಿದಾಡಿಸುವರು ದೂರದಿಂದ ಹತ್ತಿಕೊಂಡು ಬರುವರು ಕೊಳ್ಳೆಗೆ ಆತುರ ಪಡುವ ಹದಿನಂತೆ ಹಾರುವರು ಒಂಬತ್ತರಿಂದ ಹದಿನೇಳು ವಚನವರೆಗೂ ಎಲ್ಲರೂ ಬಾಧಿಸಲು ಮುಖವನ್ನು ಮುಂದಕ್ಕೆ ಚಾಚಿಕೊಂಡು ನಗ್ಗು ನುಗ್ಗುವರು ಜನರನ್ನು ಬಿಸಿ ಉಸುಬಿನಂತೆ ಲೆಕ್ಕವಿಲ್ಲದಷ್ಟು ಸೆರೆ ಹಿಡಿದು ಗುಂಪು ಕುಡಿಸುವರು ಹರಸರನ್ನು ಧಿಕ್ಕರಿಸುವರು ಸರದಾರರು ಅವರ ಹಾಸ್ಯಕ್ಕೆ ಗುರಿಯಾಗುವರು ಒಂದೊಂದು ಕೋಟೆಯನ್ನು ತಾಸರ ಮಾಡಿ ಧೂಳದಿಬ್ಬ ಹಾಕಿ ಆಕ್ರಮಿಸುವರು ಕೂಡಲೇ ಬಿರುಗಾಡಿಯಂತೆ ಬೀಸುತ್ತಾ ಹಾದು ಹೋಗುವರು ಸ್ವಬಲವೇ ದೇವರು ಎನ್ನುವ ಅಪರಾಧಕ್ಕೆ ಒಳಗಾಗುವ ಪ್ರವಾದಿ ಮತ್ತೊಂದು ಆಕ್ಷೇಪಣೆ ನನ್ನ ದೇವರಾದ ಯಹೋವನೇ ನನ್ನ ಸದಮಲ ಸ್ವಾಮಿಯೇ ನೀನು ಅನಾದಿ ಎಂದಿದೆಯಲ್ಲ ನಾವು ಸಾಯವು ಯಹೋವನೇ ನಮ್ಮ ನ್ಯಾಯ ತೀರ್ಪಿಗಾಗಿ ಅವರನ್ನು ನೇಮಿಸಿದ್ದಿ ಶರಣನೆ ನಮ್ಮ ಶಿಕ್ಷೆಗಾಗಿ ಅವರನ್ನು ನಿಲ್ಲಿಸಿದ್ದಿ ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ ಕೆಡುಕನ್ನು ಕಟಾಕ್ಷಿಸಲಾರದವನೇ ಏಕ ಕೆಡುಕರನ್ನು ಕಟಾಕ್ಷಿಸ್ತಿ ದುಷ್ಟನು ತನಗಿಂತ ಯೋಗ್ಯನನ್ನು ನುಂಗಿ ಬಿಡುವಾಗ ಏಕೆ ಸುಮ್ಮ ಇದ್ದಿ ಮನುಷ್ಯರನ್ನು ಸಮುದ್ರದ ಮೀನುಗಳ ಸ್ಥಿತಿಗೆ ಹೇಗೆ ತಂದಿದ್ದಿ ನಾಯಕನಿಲ್ಲದೆ ಕ್ರಿಮಿಕೀಟಗಳ ಗತಿಗೆ ಹೇಗೆ ಬರಮಾಡಿದ್ದಿ ಆಹಾ ಅವರ ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆ ಮೇಲಕ್ಕಿಳಿಯುತ್ತಾನೆ ತನ್ನ ಬಲೆಯಿಂದ ಬಾಚುತ್ತಾನೆ ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ ಇದಕ್ಕೆ ಹಿಗ್ಗುತ್ತಾನೆ ಹೆಚ್ಚಳ ಪಡುತ್ತಾನೆ ತನ್ನ ಬಲೆಗೆ ಬಲಿ ಕೊಡುತ್ತಾನೆ ತನ್ನ ಜಾಲಕ್ಕೆ ಧೂಪ ಹಾಕುತ್ತಾನೆ ಅವುಗಳ ಮೂಲಕವೇ ಅವನ ಭುಜ ಭೋಜನವು ಪುಷ್ಟಿ ಅವನ ಆಹಾರವು ರುಚಿ ಹೀಗಿರಲು ತನ್ನ ಬಲೆಗೆ ಸಿಕ್ಕಿದ್ದನ್ನು ಅವನು ನಿತ್ಯವೂ ಈಚೆಗೆ ಸುರಿಯುತ್ತಿರಲು ಜನಾಂಗಗಳನ್ನು ಕರುಣಿಸದೆ ಸದಾ ಸಂಹರಿಸುತ್ತಿರಬೇಕು ಥ್ಯಾಂಕ್ ಯು ಬ್ರದರ್ ಹ ಎರಡನೇ ಅಧ್ಯಯನ ಅಧ್ಯಾಯ ಅಧ್ಯಾಯ ಒಂದರಿಂದ ಶಾಂತಮ್ಮ ಸಿಸ್ಟರ್ ಓದ್ತೀರಾ ಎರಡನೇ ಅಧ್ಯಾಯ ಒಂದರಿಂದ ಹತ್ತು ಹ್ಮ್ ದೇವರ ಉತ್ತರ ನನ್ನ ಕೋವರದಲ್ಲಿ ನಿಂತುಕೊಳ್ಳುವೆನು ಗುರುಜಿನ ಮೇಲೆ ನೆಲೆ ನೆಲೆಯಾಗಿರುವೆನು ಯಹುವನು ನನಗೆ ಏನು ಹೇಳಾನ ನನ್ನ ಆಕ್ಷಾಪಣೆಯನ್ನು ನಿರ್ವ ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕು ಎಂದು ಎದುರು ನೋಡುವೆನು ಅಂದುಕೊಂಡೆನು ಆಗ ಯಹುವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು ಆಗ ದರ್ಶನವನ್ನು ಬರೆ ಓದುವವರು ಶೀಘ್ರವಾಗಿ ಓದುವಂತೆ ಹ್ಮ್ ಹಲ್ಲೆಗಳ ಮೇಲೆ ಅದನ್ನು ಅಲೆಗೆಗಳ ಮೇಲೆ ಅದನ್ನು ಕೆತ್ತು ಅದು ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಹ್ಮ್ ಪರಿಣಾಮಕ್ಕೆ ತ್ವರೆ ಪಡುತ್ತದೆ ಮೋಸ ಮಾಡದು ತವಕ ಪಡದು ತವಕ ತಡವಾದರೂ ಅದು ಕಾದಿರು ತಡವಾದರೂ ಅದಕ್ಕೆ ಕಾದಿರು ಅದು ಬಂದು ಬಂದೇ ಬರುವುದು ತಾಮಸವಾಗದು ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡದೆ ಯಥಾರ್ಥವಿಲ್ಲ ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಅದಲ್ಲದೆ ದ್ರಾಕ್ಷರಸವು ಮೋಸಕಾರವಾದ ಕಾರಣ ದುಷ್ಟನು ದುಷ್ಟನು ಮದವೇರಿಸಿ ಮದವೇರಿದ್ದಾನೆ ಸ್ವಸ್ಥಳದಲ್ಲಿ ನಿಲ್ಲನು ಪಾತಳದ ಹಾಗೆ ಆತ್ಯಾಶೆ ಪಡುತ್ತಾನೆ ಮೃತುವಿನ ಮೃತುವಿನಂತಿದ್ದಾನೆ ತೀರ್ಪು ತೀರ್ಪು ಇಲ್ಲೇ ತೃಪ್ತಿಯೇ ಇಲ್ಲ ಸಣ್ಣ ಇದು ತೃಪ್ತಿಯೇ ಇಲ್ಲ ಸಕಲ ಜನಾಂಗಗಳೇ ಎಳೆದುಕೊಳ್ಳುತ್ತಾನೆ ಸಮಸ್ತ ಜನಾಂಗ ಜನಾಂಗಗಳನ್ನು ರಾಶಿ ಮಾಡಿಕೊಳ್ಳುತ್ತಾನೆ ಕಸ್ತಿಯರ ಅಪರಾಧಗಳು ಖಂಡಿ ಖಂಡನೆ ಇವುಗಳೆಲ್ಲ ಅವನ ಪ್ರಸ ಪ್ರವನ್ನೆತ್ತಿ ಅವನ ವಿಷಯವಾಗಿ ಈ ಹೀಗೆ ಗೆಲಿಯ ಗೇಲಿಯ ಗೀತಗಳನ್ನು ಹಾಡುವ 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 ಇಲ್ಲವೇ ಅಯ್ಯೋ ತನ್ನದಲ್ಲದನ್ನು ತನ್ನದಲ್ಲದನ್ನು ಹೆಚ್ಚಾಗಿ ಕೂಡಿಸಿಕೊಂಡು ಹಾಡುಗಳನ್ನು ಒರೆ ಒರೆಯ ಒರೆ ಗತಿಯನ್ನು ಏನು ಹೇಳಲಿ ಅವನು ಎಷ್ಟು ಕಾಲ ಹೀಗೆ ಮಾಡುವನು ತನ್ನನ್ನು ತನ್ನನ್ನು ಹ ನಿನ್ನನ್ನು ಕಚ್ಚುವರ ಪಕ್ಕನೆ ತಲೆ ಎತ್ತುವ ತಲೆ ಎತ್ತುವರು ನಿನ್ನನ್ನು ಒತ್ತಾಡಿಸುವವರು ಎಚ್ಚರಗೊಳ್ಳುವರು ನೀನು ಅವರಿಗೆ ಸೂರ್ಯಾಗುವಿ ಅಷ್ಟೇ ನೀನು ಬಹು ಜನಾಂಗಗಳನ್ನು ಒಳ್ಳೆ ಹೊಡೆದು ದುಷ್ಟರ ರಕ್ತವನ್ನು ಸುರಿಸಿ ದೇಶವನ್ನು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಹ್ಮ್ ದೇಶವನ್ನು ದೇಶವನ್ನು ಪುರವನ್ನು ಅವುಗಳ ನಿವಾಸಿಗಳ ಎಲ್ಲರನ್ನು ಹಿಂಸಿಸದೆ ಹಿಂಸಿಸಿದ ಕಾರಣ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ನಿನ್ನನ್ನು ಕೊಳ್ಳೆ ಒಡೆಯುವರು ಅಯ್ಯೋ ತನ್ನ ತನ್ನ ಗುಂಡಿಯನ್ನು ಎತ್ತರದಲ್ಲಿ ಕಟ್ಟಿ ಗೂಡನ್ನು ಎತ್ತರದಲ್ಲಿ ಕಟ್ಟಿಕೊಂಡ ಒಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿ ಕೊಳ್ಳುವವನ ಗತಿಯನ್ನು ಏನು ಹೇಳಲಿ ನೀನು ಬಹು ಜನಾಂಗಗಳನ್ನು ನಿರ್ಮೂಲ ಮಾಡಿದ್ದು ನಿನ್ನ ಕುಲಕ್ಕೆ ಅವಮಾನವನ್ನೇ ಆಲೋಚಿಸಿಕೊಂಡಾಗಾಯಿತು ಹತ್ತನೇ ವರ್ಷದಿಂದ ಇಪ್ಪತ್ತನೇ ವರ್ಷವರೆಗೂ ಗೌರವ ಸಿಸ್ಟರ್ ಬೇಗ ಹೋದಾಗ ಬರಲ್ಲ ನಂಗೆ

ಗೋಡೆಯೊಳಗಿನಿಂದ ಕಲ್ಲು ನಿನ್ನ ಮೇಲೆ ತಪ್ಪು ಹೊರಿಸಿ ಕೂಗುವುದು ಚಾವಣಿಯ ಮರಗಳು ಮರಗಳೊಳಗಿಂದ ತಲೆಯು ಹೌದೆನ್ನುವುದು ಅಯ್ಯೋ ಪಟ್ಟಣವನ್ನು ನರಾಹತ್ಯದಿಂದ ಕಟ್ಟಿ ಊರನ್ನು ಅನ್ಯಾಯದಿಂದ ಸ್ಥಾಪಿಸುವವನ ಗತಿಯನ್ನು ಏನು ಹೇಳಲಿ ಜನಗಳು ದುಡಿದದ್ದು ಬೆಂಕಿಗೆ ತುತ್ತಾಗುವುದು ಜನಾಂಗಗಳು ಪಟ್ಟ ಪರಿಶ್ರಮವು ವ್ಯರ್ಥವಾಗುವುದು ಆಹಾ ಇದೆಲ್ಲ ಸೇನಾಧ್ಯರನಾದ ಯಹುವಿನಿಂದಲೇ ಸಂಭವಿಸುವುದಷ್ಟೇ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹುವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು ಅಯ್ಯೋ ನಿನ್ನ ರೋಷವನ್ನು ಪಾನಕ್ ಪಾನಕಕ್ಕೆ ಬೆರೆಸಿ ನಿನ್ನ ನೆರೆಯವರಿಗೆ ಕುಡಿಸಿ ಅವರ ಬೆತ್ತಲೆತನವನ್ನು ನೋಡಬೇಕೆಂದು ಅವರನ್ನು ಅಮಲೇರಿಸುವವನೇ ನಿನ್ನ ಗತಿಯನ್ನು ಏನು ಹೇಳಲಿ ನೀನು ಮಾನವನಲ್ಲ ಅವಮಾನವನ್ನು ತುಂಬಾ ಅನುಭವಿಸುವಿ ನೀನು ಕುಡಿ ನಿನ್ನ ಸುನ್ನತಿ ಹೀನತೆಯನ್ನು ಹೊರಪಡಿಸಿಕೊ ಯಹುವನ ಬಲಗೈಯಲ್ಲಿ ಬಲಗೈಯಲ್ಲಿನ ಪಾತ್ರಿಯು ನಿನ್ನ ಪಾಲಿಗೂ ಬರುವುದು ಕೇವಲ ಅವಮಾನವು ನಿನ್ನ ಮಾನವನ್ನು ಮುತ್ತಿಬಿಡುವುದು ನಿನ್ನ ಮನುಷ್ಯರ ರಕ್ತವನ್ನು ಸುರಿಸಿ ನೀನು ಮನುಷ್ಯರ ರಕ್ತವನ್ನು ಸುರಿಸಿ ದೇಶವನ್ನು ಪುರವನ್ನು ಅವುಗಳ ನಿವಾಸಗಳೆಲ್ಲರನ್ನು ಹಿಂಸಿಸಿದ ಕಾರಣ ಲೆಬನೋನಿನ ಲೆಬನೋನಿಗೆ ಆದಂತಹ ಹಿಂಸೆಗೆ ನೀನು ಒಳಗಾಗುವಿ ಮೃಗ ಪಶುಗಳ ನಾಶನವು ನಿನ್ನನ್ನು ಹೆದರಿಸುವುದು ಕತ್ತಿನ ವಿಗ್ರಹವು ಏತಕ್ಕೆ ಕೆತ್ತಿದ ವಿಗ್ರಹವು ಏತಕ್ಕೆ ರೂಪಿಸಿದವನು ಅದನ್ನೆಕ್ಕೆ ಕೆತ್ತಬೇಕಾಯಿತು ಸುಳ್ಳು ಕಣಿ ಸುಳ್ಳು ಕಣಿಗಾಗಿ ಇಟ್ಟುಕೊಂಡ ಎರಕದ ಗೊಂಬೆಯಿಂದ ಪ್ರಯೋಜನವೇನು ನಿರ್ಮಿಸಿದವನು ತನ್ನ ಕೈ ಕೆಲಸದ ಮೂಗ ಗೊಂಬೆಯಲ್ಲಿ ನಂಬಿಕೆ ಇಡುವುದಕ್ಕೆ ಏನಾದಾರ ಮರಕ್ಕೆ ಎಚ್ಚು ಎಚ್ಚೆತ್ತುಕೋ ಜಡವಾದ ಕಲ್ಲಿಗೆ ಎದ್ದೇಳು ಎಂದು ಅಪ್ಪಣೆ ಕೊಡುವವನ ಗತ್ತಿಯನ್ನು ಅಯ್ಯೋ ಏನು ಹೇಳಲಿ ಇಂತಹ ಗೊಂಬೆಯು ಬೋಧಿಸಿತೆ ಇಗೋ ಇದಕ್ಕೆ ಬೆಳ್ಳಿ ಬಂಗಾರವು ಹೊದಗಿಸಿದೆ ಅದರೊಳಗೆ ಶ್ವಾಸವೇನೂ ಇಲ್ಲ ಯಹುವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ ಥ್ಯಾಂಕ್ ಯು ಸ್ಟರ್ ಆಹ್ ಮಜ ಮಸ್ತರ್ ಇದೀರಾ ನೀವು ಕೊನೆ ಪ್ರಾರ್ಥನೆ ಮಾಡ್ಬೇಕು ಮಜಾ

ಹನ್ನೊಂದರಿಂದ ಹತ್ತೊಂಬತ್ತವರೆಗೂ ಸರಜಸ್ಟರ್ ಓದ್ಲಿ ಮೂರನೇ ಅಧ್ಯಾಯ ಒಂದರಿಂದ ಹತ್ತವರೆಗೂ ರೇಸ್ ಮಾಸ್ಟರ್ ಓದ್ಬೇಕಾಗಿ ಕೇಳ್ಕೊಂತೀವಿ ಬೇರೆ ಯಾರು ಇಲ್ಲ ಅದಕ್ಕೆ ನಿಮ್ಗೆ ಅದ್ಭುತ ಆಗಮನ ಹಬಕುಕ್ಕ ಮೂರನೇ ಅಧ್ಯಾಯ ಪ್ರವಾದಿಯಾದ ಹಬಕುಕ್ಕನ ಪ್ರಾರ್ಥನೆ ಶಿಗ್ಯೋನೋತ್ ಯಹೋವನೇ ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ ಯಹೋವನೇ ಯುಗದ ಮಧ್ಯ ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು ಯುಗದ ಮಧ್ಯದಲ್ಲಿ ಅದನ್ನು ಪ್ರಸಿದ್ಧ ಪಡಿಸು ನೀನು ರೋಷಗೊಂಡಿದ್ದರು ಕರುಣೆಯನ್ನು ಚಿತ್ತಕ್ಕೆ ತಂದುಕೊ ದೇವರುಮಾನಿನಿಂದ ಬರುತ್ತಾನೆ ಸದಮಲ ಸ್ವಾಮಿಯು ಫಾರಾನ್ ಪರ್ವತದಿಂದ ಬರುತ್ತಾನೆ ಆತನ ಪ್ರಭಾವವು ಆಕಾಶ ಮಂಡಲವನ್ನು ಆವರಿಸುತ್ತದೆ ಆತನ ಮಹಿಮೆಯು ಭೂಮಂಡಲವನ್ನು ತುಂಬಿರು ತುಂಬುತ್ತಿದೆ ಆತನ ತೇಜಸ್ಸು ಸೂರ್ಯನಂತಿದೆ ಅದರ ಪಕ್ಕಗಳಲ್ಲಿ ಕಿರಣಗಳು ಹೊರಡುತ್ತಿವೆ ಅದೇ ಆತನ ಶಕ್ತಿ ನಿಧಿ ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತಿದೆ ನಡೆಯುತ್ತದೆ ಆತನ ಹೆಜ್ಜೆ ಜಾಡುಗಳಲ್ಲಿ ಜ್ವರ ಜ್ವಾಲೆ ಹೇಳುತ್ತವೆ ಆತನು ನಿಂತುಕೊಳ್ಳಲು ಭೂಮಿಯು ಪಂಪಿಸುತ್ತದೆ ದೃಷ್ಟಿಸಲು ಜನಾಂಗಗಳು ಬೆದರುತ್ತವೆ ಪುರಾತನ ಪರ್ವತಗಳು ಸೀಳಿ ಹೋಗುತ್ತವೆ ಸನಾತನ ಗಿರಿಗಳು ಕುಸಿದು ಬೀಳುತ್ತವೆ ಆತನ ಆಗಮನವು ಅನಾದಿ ಇಂದ ಹೀಗೆ ಇರುವುದು ಇಗೋ ಕುಶಾನ ಗೂಡಾರುಗಳು ಸಂಕಟ ಪಡುತ್ತಿವೆ ಮಿದ್ಯಾನ್ ದೇಶದ ಡೇರೆಗಳು ನಡುಗುತ್ತಿವೆ ಇಹೋನೆ ನಿನಗೆ ನದಿಗಳ ಮೇಲೆ ರೌದ್ರವೋ ಹಳೆಗಳಿಗೆ ಸಿಟ್ಟುಗೊಂಡಿದ್ದೀಯಾ ಸಮುದ್ರದ ಮೇಲೆ ಕೋಪವೋ ಏಕೆ ನಿನ್ನ ಅಶ್ವಗಳ ಮೇಲೆ ಆರೋ ಆರೂಢನಾಗಿ ನಿನ್ನ ಜಯರಥಗಳಲ್ಲಿ ಆಸೀನನಾಗಿ ಬರುತ್ತಿದ್ದಿ ನಿನ್ನ ಬಿಲ್ಲು ಈಚೆಗೆ ತೆಗೆಯಲ್ಪಟ್ಟಿದೆ ಆಹಾ ನಿನ್ನ ವಾಗಗಳು ನಿಶ್ಚಿತ ಭೂಮಿಯನ್ನು ನದಿಗಳಿಂದ ಛೇದಿಸಿ ಬಿಡುತ್ತಿ ಬೆಟ್ಟಗಳು ನಿನ್ನನ್ನು ನೋಡಿ ತಳಮಳಗೊಳ್ಳುತ್ತವೆ ಅತಿವೃಷ್ಟಿಯು ಒಯ್ದುಕೊಂಡು ಹೋಗುತ್ತವೆ ಸಾಗರವು ಆರ್ಭಟಿಸಿ ಕೈಗಳನ್ನು ಮೇಲಕ್ಕೆತ್ತುತ್ತದೆ ನಿನ್ನ ಹಾರುವ ಬಾಣಗಳ ಬೆಳಗಿಗೂ ನಿನ್ನ ಮಿಂಚುವ ಈಟಿಯ ಹೊಳಪಿಗೂ ಸೂರ್ಯಚಂದ್ರರು ತಮ್ಮ ಗೂಡಿನಲ್ಲಿ ಹಡಗಿಕೊಳ್ಳುತ್ತಾರೆ ನೀನು ಸಿಟ್ಟಿನಿಂದ ಲೋಕವನ್ನು ತುಳಿದುಕೊಂಡು ಹೋಗುತ್ತಿ ಕೋಪದಿಂದ ಜನಾಂಗಗಳನ್ನು ಹೊಕ್ಕುತ್ತಿ ನಿನ್ನ ಪ್ರಜೆಯ ರಕ್ಷಣೆಗೆ ನಿನ್ನ ಅಭಿಷತ್ತನ ಉದ್ಧಾರಕ್ಕೆ ಹೊರಟಿದ್ದಿ ತಲೆಯನ್ನು ಕುತ್ತಿಗೆಯ ಬುಡದವರೆಗೆ ಹೊಡೆದು ಹಾಕಿದ ಹಾಗೆ ತಳಾದಿಯು ಬಯಲಾಗುವಷ್ಟರ ಮಟ್ಟಿಗೆ ನೀನು ದುಷ್ಟನ ಮನೆಯನ್ನು ಹೊಡೆದಿದ್ದೆ ಸಲ ದಿಕ್ಕಿಲ್ಲದವರನ್ನು ಮರೆಯಲ್ಲಿ ನುಂಗಲು ಹೆಚ್ಚಳ ಪಡುವವರಾಗಿ ನನ್ನನ್ನು ಚದುರಿಸಬೇಕೆಂದು ನನ್ನ ಮೇಲೆ ಬಿರುಗಾಳಿಯಂತೆ ನುಗ್ಗಿದ ಅವನ ಭಟರ ತಲೆಯನ್ನು ಅವನ ದೊಣ್ಣೆಗಳಿಂದಲೇ ಹೊಡೆದಿದ್ದಿ ನಿನ್ನ ಅಶ್ವಗಳನ್ನು ಏರಿದವನಾಗಿ ಸಮುದ್ರವನ್ನು ತುಡಿಯುತ್ತಾ ಮಹಾಜಳ ರಾಶಿಯನ್ನು ಹಾದು ಹೋಗಿದ್ದಿ ಪ್ರವಾದಿಯ ಭಯವು ಭರವಸವು ಅದು ನನಗೆ ಕೇಳಿಸಲು ನನ್ನ ಹೊಟ್ಟೆಯು ತಳಮೊಳಗೊಂಡಿತು ಆ ಶಬ್ದಕ್ಕೆ ನನ್ನ ತುಟಿಗಳು ಅದರಿದವು ವಿಪತ್ಕಾಲವು ಜನರನ್ನು ಎದುರಾಯಿಸಿ ಅವರ ಮೇಲೆ ಬೀಳುವಾಗ ನಾನು ಅದನ್ನು ತಾಳ್ಮೆಯಿಂದ ಕಾದಿರಬೇಕೆಂದು ನನಗೆ ತಿಳಿಯಲು ಕ್ಷಯವು ನನ್ನ ಹೆಲುಬುಗಳಲ್ಲಿ ಸೇರಿತ್ತು ನಾನು ನಿಂತ ಹಾಗೆಯೇ ನಡುಗಿದನು ಆಹಾ ಅಂಜುರವು ಚಿಗುರದಿಂದಿದ್ದರೂ ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ ನಾನು ಯಹೋವನಲ್ಲಿ ಉಲ್ಲಾಸಿಸುವೆನು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಕರ್ತನಾದ ಯಹೋವನೇ ನನ್ನ ಬಲ ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ನನ್ನ ತಂತಿ ವಾದ್ಯದೊಡನೆ ಹಾಡತಕ್ಕದ್ದು ಬ್ರದರ್ ತುಂಬಾ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯ ದೇವರು ನಿಮ್ಮನ್ನ ಎಲ್ಲರನ್ನು ಆಶ್ರಿಸಲಿ ಈ ಒಂದು ಅಹ್ ಕೂಟದ ಅಂತ್ಯಕ್ಕೆ ಬಂದಿದ್ದೀವಿ ಈ ಕೊನೆ ಪ್ರಾರ್ಥನೆ ಮಂಜ ಪ್ರಾರ್ಥನೆ ಮಾಡುವ ಹೇಳ್ಕೊಂತೀನಿ